ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ತ್ರೇತಾಯುಗದ ರಾಮಾಯಣ ಮತ್ತು ದ್ವಾಪರಾಯುಗದ ಮಹಾಭಾರತಗಳಂತಹ ಮಹಾಪುರಾಣಗಳು ಘಟಿಸಿರುವ ಪುಣ್ಯಭೂಮಿಯೇ ಈ ನಮ್ಮ ಭಾರತ ದೇಶ. ನಮ್ಮ ಈ ಭಾರತ ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿಯೂ ಅನೇಕ ಪ್ರಾಚೀನ ಅದ್ಭುತ ದೇವಸ್ಥಾನಗಳಿದ್ದು, ಅವುಗಳ ಇತಿಹಾಸವು ರಾಮಾಯಣ ಅಥವಾ ಮಹಾಭಾರತ ಕಾಲಕ್ಕೆ ಸಂಬಂಧಪಟ್ಟವಾಗಿವೆ. ಇಂತಹ ಪ್ರಾಚೀನ ದೇವಾಲಯಗಳಲ್ಲಿ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿರುವ ಒಂದು ವಿಶಿಷ್ಟ ದೇವಾಲಯದ ಪರಿಚಯವನ್ನು ನಾವಿಂದು ಮಾಡುತ್ತಿದ್ದೇವೆ. ಸಾಕಷ್ಟು ಅಚ್ಚರಿಗಳಿಂದ ಕೂಡಿರುವ ಈ ದೇವಾಲಯವೇ ಗಂಗೇಶ್ವರ ಮಹಾದೇವ ದೇವಾಲಯ. ಗಂಗೇಶ್ವರ ಮಹಾದೇವ ದೇವಾಲಯವು ಗುಜರಾತ್ ರಾಜ್ಯದ ಡಿಯು ಎಂಬ ಪ್ರದೇಶದಿಂದ 3 ಕಿಲೋಮೀಟರ್ ದೂರದಲ್ಲಿ ಪೂಡಂ ಎಂಬ ಹಳ್ಳಿಯಲ್ಲಿ ಅರಬ್ಬಿ ಸಮುದ್ರದ ತಟದಲ್ಲಿ ಸ್ಥಿತವಿದೆ. ಗಂಗೇಶ್ವರ ಮಹಾದೇವ ದೇವಾಲಯವು ಒಂದು ಗುಹಾಂತರ ದೇವಾಲಯ. ಸಮುದ್ರ ತಟದಲ್ಲಿರುವ ನೈಸರ್ಗಿಕ ಬಂಡೆಗಳ ಮಧ್ಯೆ ಒಂದು ನೈಸರ್ಗಿಕ ಗುಹೆ ಇದ್ದು ಈ ದೇವಾಲಯ ಅದರ ಒಳಗೆ ಸ್ಥಿತವಿದೆ. ಗಂಗೇಶ್ವರ ಮಹಾದೇವ ದೇವಾಲಯವು ನಮ್ಮ ದೇಶದಲ್ಲಿರುವ ಅತಿ ಪ್ರಾಚೀನ ಶಿವ ದೇವಾಲಯಗಳಲ್ಲಿ ಅಗ್ರಶ್ರೇಣಿಯಲ್ಲಿದೆ. ದೇವಸ್ಥಾನದಲ್ಲಿ 5 ಶಿವಲಿಂಗಗಳಿವೆ. ಈ ಎಲ್ಲಾ ಶಿವಲಿಂಗಗಳು ಬೇರೆ ಬೇರೆ ಗಾತ್ರದಲ್ಲಿವೆ. ಈ 5 ಶಿವಲಿಂಗಗಳನ್ನು ಮಹಾಭಾರತದ ಕಾಲದಲ್ಲಿ ಪಂಚಪಾಂಡವರು ವನವಾಸದಲ್ಲಿದ್ದ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಆಗಮಿಸಿದ್ದಾಗ ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗುತ್ತದೆ. ಈ ಶಿವಲಿಂಗಗಳಲ್ಲಿ ಮಧ್ಯದ ಶಿವಲಿಂಗವು ಅತಿ ದೊಡ್ಡದಾಗಿದ್ದು, ಈ ಶಿವಲಿಂಗವನ್ನು ಪಂಚಪಾಂಡವರಲ್ಲಿಯೇ ದೈತ್ಯಗಾತ್ರದವರಾದ ಭೀಮಸೇನರು ಪ್ರತಿಷ್ಠಾಪಿಸಿದ್ದಾರೆ. ಮಿಕ್ಕ ಶಿವಲಿಂಗಗಳನ್ನು ಯುಧಿಷ್ಠಿರ, ಅರ್ಜುನ, ನಕುಲ ಮತ್ತು ಸಹದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಮ್ಮ ತಮ್ಮ ದೇಹದ ಗಾತ್ರಗಳಿಗೆ ಸರಿಯಾಗಿ ಪಾಂಡವರುಗಳು ಶಿವಲಿಂಗಗಳನ್ನು ವಿವಿಧ ಗಾತ್ರಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಂಗೇಶ್ವರ ಮಹಾದೇವ ದೇವಾಲಯದಲ್ಲಿ 5 ಶಿವಲಿಂಗಗಳಿರುವುದರಿಂದ ಈ ದೇವಸ್ಥಾನವನ್ನು ಪಂಚ ಶಿವಲಿಂಗ ಮಂದಿರ ಎಂದು ಸಹ ಕರೆಯಲಾಗುತ್ತದೆ. ದೇವಾಲಯ ಸಮುದ್ರ ತಟದಲ್ಲಿರುವುದರಿಂದ ದೇವಾಲಯವನ್ನು ಸೀಶೋರ್ ಮಂದಿರ ಎಂದು ಸಹ ಕರೆಯಲಾಗುತ್ತದೆ. ಗಂಗೇಶ್ವರ ಮಹಾದೇವ ದೇವಾಲಯದ ವಿಶೇಷತೆ ಎಂದರೆ, ಪ್ರತಿ 2 ಸೆಕೆಂಡುಗಳಿಗೊಮ್ಮೆ ಶಿವಲಿಂಗಗಳಿಗೆ ಸಮುದ್ರದ ಅಲೆಗಳು ಅಭಿಷೇಕವನ್ನು ನಡೆಸುತ್ತವೆ. ಸಮುದ್ರದ ಅಲೆಗಳ ಸ್ಫಟಿಕದಂತಹ ಶುದ್ಧ ನೀರು ಲಿಂಗಗಳ ಜೊತೆ ಇಡೀ ದೇವಾಲಯವನ್ನೇ ಸ್ವಚ್ಛಗೊಳಿಸುತ್ತವೆ. ಹೀಗೆ ಸಮುದ್ರ ರಾಜ ದೇವರಿಗೆ ಗೌರವವನ್ನು ಸಮರ್ಪಿಸುತ್ತಾರೆ. ಅಷ್ಟೇ ಅಲ್ಲದೆ, ಸಮುದ್ರದಲ್ಲಿ ಹೆಚ್ಚಿನ ಗಾತ್ರದ ಅಲೆಗಳು ಬರುವ ಸಮಯದಲ್ಲಿ ಲಿಂಗಗಳು ಸಮುದ್ರದ ನೀರಿನಲ್ಲಿ ಮುಳುಗಿಬಿಡುತ್ತವೆ. ಸಮುದ್ರದ ಅಲೆಗಳ ಅಬ್ಬರವು ಕಡಿಮೆಯಾದ ಸಮಯದಲ್ಲಿ ಮಾತ್ರ ಲಿಂಗಗಳು ದರ್ಶನಕ್ಕೆ ಗೋಚರಿಸುತ್ತವೆ. ಗಂಗೇಶ್ವರ ಮಹಾದೇವ ದೇವಾಲಯದಲ್ಲಿ ಅರ್ಚಕರಿರುವುದಿಲ್ಲ. ಭಕ್ತಾದಿಗಳೇ ಖುದ್ದಾಗಿ ದೇವರ ಅರ್ಚನೆಯನ್ನು ಮಾಡಿಕೊಂಡು ಬರಬಹುದು. ಸಮುದ್ರದ ಅಲೆಗಳು ಶಿವಲಿಂಗಗಳನ್ನು ತೊಳೆದು ಹಿಂದಿರುಗುವಾಗ ಭಕ್ತರು ಕೆಲ ಮೆಟ್ಟಿಲುಗಳನ್ನು ಇಳಿದು ಶಿವಲಿಂಗಗಳನ್ನು ತಲುಪಿ ಭಸ್ಮ, ಪುಷ್ಪ ಅಥವಾ ಬಿಲ್ವಪತ್ರಗಳನ್ನು ಅರ್ಪಿಸಬಹುದು. ಭಕ್ತಾದಿಗಳು ದೇವರಿಗೆ ಅರ್ಪಿಸಿದ ವಸ್ತುಗಳು ಕ್ಷಣ ಮಾತ್ರದಲ್ಲಿ ಸಮುದ್ರದ ಅಲೆಗಳಿಂದ ತೇಲಿ ಸಮುದ್ರದೊಳಗೆ ವಿಲೀನವಾಗುತ್ತವೆ. ಸಮುದ್ರವು ದೇವರ ಪಾದಗಳನ್ನು ತೊಳೆದು ಹಿಂದಿರುಗುವ ದೃಶ್ಯಾವಳಿ ಭಕ್ತಾದಿಗಳಿಗೆ ಅದ್ಭುತ ಧಾರ್ಮಿಕ ಅನುಭವವನ್ನೇ ನೀಡುತ್ತವೆ. ಶಿವಲಿಂಗಗಳ ಮೇಲ್ಭಾಗದ ಬಂಡೆಯ ಮೇಲೆ ಶೇಷನಾಗನ ಶಿಲ್ಪವನ್ನು ಕೆತ್ತಲಾಗಿದೆ. ಗಂಗೇಶ್ವರ ಮಹಾದೇವ ದೇವಾಲಯದ ಗುಹೆಯ ಪ್ರವೇಶ ದ್ವಾರದಲ್ಲಿ ಗಣೇಶ, ವಿಷ್ಣು ಮತ್ತು ಲಕ್ಷ್ಮೀದೇವಿಯರ ವಿಗ್ರಹಗಳಿವೆ. ಸಮುದ್ರದ ಅಲೆಗಳ ನಡುವೆ ಗುಹೆಯಲ್ಲಿ ನೈಸರ್ಗಿಕ ಹಾಗೂ ರಮಣೀಯ ವಾತಾವರಣದಲ್ಲಿ ನೆಲೆಸಿರುವ ಗಂಗೇಶ್ವರ ಮಹಾದೇವ ದೇವಾಲಯ ಗುಜರಾತ್ ರಾಜ್ಯದ ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವ ದೇವಾಲಯಗಳಲ್ಲಿ ಪ್ರಮುಖದ್ದಾಗಿದೆ. ತಾವುಗಳು ಸಹ ತಮ್ಮ ಗುಜರಾತ್ ರಾಜ್ಯದ ಪ್ರವಾಸದ ಸಮಯದಲ್ಲಿ ಡಿಯು ಸಮೀಪವಿರುವ ಗಂಗೇಶ್ವರ ಮಹಾದೇವ ದೇವಾಲಯವನ್ನು ಸಹ ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ, ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.